ರುದ್ರಭೂಮಿ ತುಂಗಭದ್ರಾ ನದಿಯ ದಡದಲ್ಲಿ ಮಳೆಗಾಲದಲ್ಲಿ ಬಹಳಷ್ಟು ರುದ್ರಭೂಮಿಯ ಶೇಕಡ ಐವತ್ತು ಅರವತ್ತರಷ್ಟು ಮುಳುಗಡೆ ಆಗೋದರಿಂದ ಈಗಿರ್ತಕ್ಕಂಥ ಜನಸಂಖ್ಯೆ ಈಗಾಗಲೇ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹರಿಹರದಲ್ಲಿ ಹೆಚ್ಚು ರುದ್ರಭೂಮಿಗೆ ಸ್ಮಶಾನಕ್ಕೆ ಜಾಗದ ಅವಶ್ಯಕತೆ ಇದೆ ಈಗಾಗಲೇ ಸಾರ್ವಜನಿಕರು ರುದ್ರಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ರೈತರ ಮನವೊಲಿಸಿ ಜಮೀನನ್ನು ಕೊಡಲಿಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗನೆ ಆ ಜಮೀನನ್ನು ತೆಗೆದುಕೊಳ್ಬೇಕು ಇಲ್ಲಾಂದರೆ ರಿಯಲ್ ಎಸ್ಟೇಟ್ನವರ ಒಂದು ಒತ್ತಡದಿಂದ ಇದು ಕೈ ತಪ್ಪತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಸಚಿವರು ಆದಷ್ಟು ಬೇಗ ಆ ಜಮೀನುಗಳನ್ನು ಸ್ವಾಧೀನಪಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹಾಕ್ತೇನೆ ಅಧ್ಯಕ್ಷರೇ ಈಗ ಹಾಲಿ ಸ್ಮಶಾನ ಒಂಬತ್ತು ಹತ್ತು ಎಕರೆ ಒಂಬತ್ತು ಗುಂಟೆ ಇದೆ ಸಾಲೋದಿಲ್ಲ ಹೆಚ್ಚುವರಿಯಾಗಿ ಬೇಕು ಅಂತ ಕೇಳಿದ್ದಾರೆ ಹರಿಹರಕ್ಕೆ ಹೆಚ್ಚುವರಿಯಾಗಿ ಇನ್ನೊಂದು ಜಾಗವನ್ನ ಗುರ್ತಿಸಿದ್ದೇವೆ ಅದು ಖಾಸಗಿ ಜಮೀನು ರೈತರ ಹಿಡುವಳಿ ಜಮೀನು ಅಲ್ಲಿ ಒಂಬತ್ತು ಎಕರೆಯನ್ನು ಗುರ್ಸಿದ್ದೇವೆ ಗೈಡೆನ್ಸ್ ವ್ಯಾಲ್ಯೂ ಅರವತ್ತೇಳು ಲಕ್ಷ ಇದೆ ಆದರೆ ರೈತರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಎಕರೆಗೆ ಕೇಳ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಸೊ ಒಂಬತ್ತು ಎಕರೆ ಅಂತ ಹೇಳಿದರೆ ತಾವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಹಣ ಆಯಿತು ಅಂತೇಳಿ ಸೊ ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಸಿಕ್ಕಿದ್ರೆ ಒಳ್ಳೆ ರೇಟು ಅಂತೇಳಿದ್ರೆ ರೀಸನಬಲ್ ರೇಟಿಗೆ ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಸ್ಮಶಾನ ಮಾಡಬಹುದು ಇಲ್ಲ ಅಂತೇಳಿದ್ರೆ ನಾನು ಸೂಚನೆ ಆಲ್ರೆಡಿ ಕೊಟ್ಟಿದ್ದೇನೆ ಬೇರೆ ಯಾವುದಾದ್ರೂ ಜಾಗವನ್ನಾದರೂ ಹುಡುಕಿ ಹೆಚ್ಚುವರಿ ಸ್ಮಶಾನಕ್ಕೆ ಜಾಗ ಅವಕಾಶವನ್ನು ಮಾಡಿ ಕೊಡಲೇಬೇಕು ಅಂತ ನಾನು ಬೆಳಗ್ಗೆನೇ ತಹಶೀಲ್ದಾರ್ಗೆ ಡಿ ಸಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಈ ಜಾಗ ಆದರೆ ಅದನ್ನೇ ಮಾತಾಡಿ ಮಾಡ್ತೇವೆ ಇಲ್ಲ ಅಂತೇಳಿದರೆ ಪರ್ಯಾಯ ಜಾಗವನ್ನಾದರೂ ಖಂಡಿತವಾಗಿ ನಾವು ಮಾಡ್ತೇವೆ ಅಧ್ಯಕ್ಷರೇ ಈಗ ತಮ್ಮ ವಿಷಯದಲ್ಲಿ ಇದು ಸ್ಮಶಾನದ ವಿಷಯದಲ್ಲಿ ಅಷ್ಟು ಹೇಳುವಂಥದ್ದು ಇದಾಗಲಿ ಪರ್ಯಾಯ ಆಗಲಿ ಎಲ್ಲ ಪ್ರಯತ್ನವನ್ನು ಮಾಡಿ ಹೆಚ್ಚುವರಿ ಸ್ಮಶಾನ ಭೂಮಿಯನ್ನು ಕಾದಿರಿಸ್ತಕ್ಕಂಥ ಅದಕ್ಕೆ ಸರ್ಕಾರ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದನ್ನು ಮಾನ್ಯ ಸದಸ್ಯರಿಗೆ ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮುಂದುವರೆದು ಹೇಳೋದಾದರೆ ಸ್ವಲ್ಪ ಪೂರಕವಾಗಿ ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಸ್ಮಶಾನಕ್ಕೆ ನಾನು ಜಾಗ ಖರೀದಿ ಮಾಡಬೇಕಾಗಿ ಬಂದಿದೆ ಸರ್ಕಾರ ಹೋದ ವರ್ಷ ಒಂದೇ ವರ್ಷದಲ್ಲಿ ಐವತ್ತು ಕೋಟಿ ರೂಪಾಯಿ ಸ್ಮಶಾನ ಖರೀದಿಗೆ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೇವೆ ಸೊ ಸರ್ಕಾರ ಇಷ್ಟು ಜಮೀನುಗಳು ಇದ್ಕೊಂಡು ಎಲ್ಲ ಗ್ರಾಂಟ್ ಮಾಡಿ 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 ಕೊನೆಗೆ ಈಗ ಸ್ಮಶಾನಕ್ಕೆ ಭೂಮಿ ನಾವು ಖರೀದಿ ಮಾಡುವಂತ ಪ್ರಸಂಗದಲ್ಲಿ ಬಂದು ನಿಂತಿದ್ದೇವೆ